ಡಿಜಿ ನ್ಯೂಸ್ಗೆ ಸ್ವಾಗತ. ಮರಿಹಾಳ ಪೊಲೀಸ್ ಠಾಣಾ ಬೋಧಕ ಹೊನ್ನಿಹಾಳ ಹೊದಲಿ ಖನಂಗಾವ್ ಕೆಎಚ್ ಗ್ರಾಮದಲ್ಲಿ ಮನೆ ಕಳ್ಳತನ ಪ್ರಕರಣದಲ್ಲಿ ಕಳ್ಳತನವಾದ 780,000 ರೂಪಾಯಿ ಕಿಮ್ಮತ್ತಿನ ಬಂಗಾರದ ಮತ್ತು ಬೆಳ್ಳಿಯ ಆಭರಣವನ್ನು ಮತ್ತು ಕಳ್ಳತನಕ್ಕೆ ಉಪಯೋಗ ಮಾಡಿದ 2 ಮೋಟಾರ್ ಸೈಕಲ್ಗಳನ್ನು ಕಳ್ಳತನ ಮಾಡಿದ ಆರೋಪಿ ಎ1 ಬಸಪ್ಪ ಮಾರುತಿ, ಕರಾವಳಿಯನ್ನ ಚಂದ್ರಶೇಖರ್ ಸಿಪಿಎಸ್ಐ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿಗಳು ಬಂಧಿಸಿದ್ದಾರೆ. ಸದರಿ ಆರೋಪಿತರನ್ನ ತಪಾಸಣೆ ಮಾಡಿ ದಸ್ತಗಿರಿ ಮಾಡುವ ಕಾರ್ಯಾಚರಣೆಯಲ್ಲಿ ಯಡಮಾಟಿನ ಮಾರ್ಬನ್ಯಾಂಗ್ ಮಾನ್ಯ ಪೊಲೀಸ್ ಆಯುಕ್ತ ರೋಹನ್ ಜಗದೀಶ್, ಡಿಸಿಪಿ ನಿರಂಜನ ರಾಜ್ಯ ಅರಸ, ಡಿಸಿಪಿ ಗಂಗಾಧರ್ ಬಿಎಂ, ಎಸ್ಸಿಪಿ ಬೆಳಗಾವಿ ಗ್ರಾಮೀಣ ಉಪವಿಭಾಗ ಬೆಳಗಾವಿ ಅವರ ಮಾರ್ಗದರ್ಶನ, ಗುರುರಾಜ ಕಲ್ಯಾಣ್ ಶೆಟ್ಟಿ, ಪೊಲೀಸ್ ಇನ್ಸ್ಪೆಕ್ಟರ್ ಇವರ ನೇತೃತ್ವದಲ್ಲಿ ಮಂಜುನಾಥ ನಾಯಕ, ಪಿಎಸ್ಐ ಚಂದ್ರಶೇಖರ್, ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಆದ ಬಿಎನ್ ಬಳಗನವರ್, ಬಿಬಿ ಕಡ್ಡಿ, ಹನುಮಂತ್ ಯರಗುದ್ರಿ, ಜಿ ಸುಳಕೋಡ, ಚೆನ್ನಪ್ಪ ಹುಣಚಾಳ, ಆರ್ಎಚ್ ತಳ್ವಾರ್ ಮತ್ತು ತಾಂತ್ರಿಕ ವಿಭಾಗದ ಸಿಬ್ಬಂದಿ ರಮೇಶ್ ಇವರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಅಧಿಕಾರಿ ಸಿಬ್ಬಂದಿಗಳಿಗೆ ಮಾನ್ಯ ಪೊಲೀಸ್ ಆಯುಕ್ತರು ಬೆಳಗಾವಿ ಅವರು ಶ್ಲಾಘಿಸಿದ್ದಾರೆ. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.